ಚಪ್ಪಲಿ ಅಂದ್ರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ. ಒಂದೊಂದು ಬಗೆಯ ಡ್ರೆಸ್ಗೂ ಸೂಕ್ತವಾಗುವಂತಹ ಚಪ್ಪಲಿಗಳ ಕಲೆಕ್ಷನ್ ಇರಬೇಕೆಂದು ಬಯಸುವ ಮಂದಿಯೇ ನಮ್ಮಲ್ಲಿ ಹಲವರು. ಅದಕ್ಕಾಗಿ ಇಂದಿನ ಸಿರಿ ಕಾರ್ಯಕ್ರಮದಲ್ಲಿ ಆಫ್ರಿಕನ್ ಶೈಲಿಯ ಮಸೈ ಡಿಸೈನ್ ಮಾದರಿಯ ಲೆದರ್ ಚಪ್ಪಲಿಗಳ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡ್ತೀವಿ. ನಮಸ್ಕಾರ. ನಾನು ಇವಾಗ ನಮ್ದು ಲೇಡೀಸ್ ಡ್ರೆಸ್ಸಿಂಗ್ನಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡೋದು, ಮೊದಲೆಲ್ಲ ಬರೀ ಬಟ್ಟೆಗೆ ನಮ್ಮದು ಜುವೆಲ್ರಿಗೆ ಅದೆಲ್ಲ ಕೊಡ್ತಾ ಇದ್ದೀವಿ. ಇವಾಗ ಅಂದರೆ ಜಾಸ್ತಿ ಜನ ನಮ್ಮದು ಇಂಪಾರ್ಟೆನ್ಸ್ ಚಪ್ಪಲಿಗಳಿಗೆ ನಾವು ಎಷ್ಟು ಸ್ಪೆಂಡ್ ಮಾಡ್ತೀವೋ ಅದು ಎಷ್ಟು ಸ್ಪೆಂಡ್ ಮಾಡಿದ್ರೂ ಕಮ್ಮಿನೇ. ಇವಾಗ ನಮಗೆ ಜುವೆಲ್ರಿಗೆ ಒಂದು 3000 ರುಪೀಸ್ಗೆ ಏನಾದರೂ ಒಂದು ತೊಗೊಂಡ್ರೆ ಅಷ್ಟೇ 3000-5000 ತನಕ ನಾವು ಫುಟ್ವೇರ್ಗೆ ಸ್ಪೆಂಡ್ ಮಾಡ್ತೀವಿ. ಇವಾಗ ಅದಕ್ಕೆ ಡಿಸೈನರ್ ಫುಟ್ವೇರ್ಗಳು ಬೇಕಾದಷ್ಟು ಕಂಪ್ನೀಸು ಬೇಕಾದಷ್ಟು ಬ್ರ್ಯಾಂಡ್ಸ್ಗಳಿದೆ. ಅದನ್ನು ಸ್ವಲ್ಪ ಚೇಂಜ್ ಆಗಿ ಮಾಡಿಕೊಂಡು ಬೇರೆ ಥರ ಡಿಸೈನ್ಸ್ ಮಾಡಿಕೊಂಡು ಬೇರೆ ಥರ ಕಲರ್ಫುಲ್ಲಾಗಿ ಹಾಕ್ಕೊಳ್ಬೇಕಂದ್ರೆ ಬೇರೆ ಕಂಟ್ರೀಸಿಂದ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗ ಆಫ್ರಿಕಾಯಿಂದ ಅದೇ ಥರ ಅದೇ ರೀತಿ ಇವಾಗ ಆಫ್ರಿಕಾಯಿಂದ ಚಪ್ಪಲಿಗಳು ಬರ್ತಾ ಇದೆ, ಥರ ಕಲರ್ಸ್ಗಳಲ್ಲಿ ಬರ್ತಾ ಇದೆ. ಅದು ಪ್ಯೂರ್ ಲೆದರ್ನಲ್ಲಿ ಆ್ಯಕ್ಚುಲಿ ಇದು ನೋಡಿ, ಇವಾಗ ಇದು ಟಿಪಿಕಲ್ ಆಫ್ರಿಕನ್ ಸ್ಟೈಲ್, ಇದು ಕೀನಿಯಾಯಿಂದ ಬರುತ್ತೆ. ಇದು ಮಸಾಯ್ ಡಿಸೈನ್ ಅಂತ, ಇದ್ರಲ್ಲೂ ಬೇಕಾದಷ್ಟು ಕಲರ್ಸ್ ಬರುತ್ತೆ. ಇದು ಬೀಡ್ಸ್ ಯೂಸ್ ಮಾಡಿಕೊಂಡು ಇದು ಸರ ಡಿಸೈನ್ನ ಅವರು ಆ್ಯಕ್ಚುಲಿ ಚಪ್ಪಲಿನಲ್ಲಿ ಮಾಡ್ಕೊಂಡಿರೋದು. ಇದು ಇವಾಗ ಇದು ನೋಡಿ, ಡಿಸೈನ್ಸ್ ಬೇರೆ ಬೇರೆ ಡಿಸೈನ್ಗೇನು ಕಮ್ಮಿ ಇಲ್ಲ. ಇವಾಗ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಏನಂದರೆ ಇದೆಲ್ಲ ಪ್ಯೂರ್ ಲೆದರ್ನಲ್ಲಿ ಮಾಡೋದು. ಇದು ಗ್ಲೂ ಕೂಡ ಅಷ್ಟೇ, ಲೆದರ್ ಬಿಟ್ಟು ಗ್ಲೂ ಕೂಡ ಅಷ್ಟೇ, ಈಕೋ ಫ್ರೆಂಡ್ಲಿ ಗ್ಲೂ. ಇದು ಯಾವುದು ಕೆಮಿಕಲ್ ಗ್ಲೂಸ್ ಇಲ್ಲ ಇದರಲ್ಲಿ, ಎಲ್ಲ ಈಕೋ ಫ್ರೆಂಡ್ಲಿ ಯೂಸ್ ಮಾಡಿಕೊಂಡು ಅವರು ಸ್ಪೆಷಲ್ ಗ್ಲೂಮ್ನಲ್ಲಿ ಮಾಡಿರೋದ್ರಿಂದ ಇದು ಆ್ಯಕ್ಚುಲಿ ನಾವು ನೀರಿನಲ್ಲೂ ಹಾಕೋಬೋದು, ಹೆಂಗಾದರೂ ಹಾಕೋಬೋದು. ಇದು ಈ ಥರ ಡಿಸೈನ್ಸು ಕಲರ್ಸ್ನಲ್ಲಿ ಬರುತ್ತೆ ಬೇರೆ ಬೇಕಾದಷ್ಟು. ಇವಾಗ ಯಂಗರ್ ಜನ್ರೇಷನ್, ಸ್ಕೂಲ್ ಕಾಲೇಜ್ಗೆ ಹೋಗೋರು ಅಂಥವ್ರಿಗೆಲ್ಲ ಇಲ್ಲ ವೆಸ್ಟರ್ನ್ ಔಟ್ಫಿಟ್ಸು ಜೀನ್ಸು ಸ್ಕರ್ಟ್ಸ್ ಜೊತೆಲಿ ಹಾಕ್ಕೊಳ್ಳೋಕ್ಕೆ ಇದು ಈ ಥರ ಡಿಸೈನ್ಸು ಬರುತ್ತೆ. ಇದರಲ್ಲಿ ನೋಡಿ ಎಷ್ಟು ಡೆಲಿಕೇಟಾಗಿ ಇದೆ, ಇದೆಲ್ಲ ಬರೀ ಬೀಡ್ಸು, ಬೀಡ್ಸ್ನಲ್ಲೇ ಮಾಡಿರೋದು. ಇದು ಹಿಂದ್ಗಡೆ ಓಪನಿಂಗ್ ಕೊಟ್ಬಿಟ್ಟು ಈ ಥರ ಜಿಪ್ ಓಪನ್ ಮಾಡಿಕೊಂಡು ಹಾಕೋಬೋದು, ಈಸಿಯೂ ಆಗುತ್ತೆ. ಇದು ಎಲ್ಲ ಥರ ಡ್ರೆಸ್ಗಳು ವೆಸ್ಟರ್ನ್ ಡ್ರೆಸ್ಗಳ ಜೊತೆಲಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವಾಗ ಸ್ವಲ್ಪ ಏಜ್ ಜಾಸ್ತಿ ಇರೋರಿಗೆ ಇವಾಗ ನಾರ್ಮಲಿ ವಾಕಿಂಗ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಹೀಲ್ ಪೇನ್ ಇರುತ್ತೆ, ಈ ಥರ ಕುಷನಿಂಗ್ಗೆ ಕಾಲು ನೋವು ಅದೆಲ್ಲ ಇದ್ದರೆ ಅದು ಡಾಕ್ಟರ್ಸ್ಗಳು ರೆಕಮೆಂಡ್ ಮಾಡ್ತಾರೆ ಈ ಥರ ಕುಷನ್ ಚಪ್ಪಲಿಗಳು ಹಾಕೋಕ್ಕೆ. ಸೊ ಕುಷನ್ ಇರೋದ್ರಿಂದ ಇದು ಹೀಲ್ನಲ್ಲೂ ಸ್ವಲ್ಪ ಸ್ಪಾಂಜ್ ಇರೋದ್ರಿಂದ ಸ್ವಲ್ಪ ಕಂಫರ್ಟು ಜಾಸ್ತಿ ಇರುತ್ತೆ ಇದೆಲ್ಲ. ಇವಾಗ ಇದು ನೋಡಿ, ಇದು ಈ ಥರ ಡಿಸೈನ್ ಬೇರೆ ನಮ್ದು ಇಂಡಿಯನ್ ಚಪ್ಪಲಿಗಳಲ್ಲಿ ತುಂಬ ಕಮ್ಮಿ ಸಿಗೋದು. ಇಲ್ಲೂ ಬೀಡ್ ವರ್ಕ್ ಸಿಗತ್ತೆ, ಬೇರೆ ಬೇರೆ ಕಲರ್ಸ್ನೂ ಬರುತ್ತೆ. ಇದು ಇವಾಗ ನೋಡಿ, ಇದು ಲೀಫ್ ಡಿಸೈನು, ಲೀಫ್ ಡಿಸೈನ್ನಲ್ಲಿ ಕಲರ್ಸು ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದು ಹಾಕೋಬೋದು. ಇದೆಲ್ಲ ಏಜ್ ಗ್ರೂಪ್ಸ್ಗೂ ಸೂಟ್ ಆಗುತ್ತೆ, ಎಲ್ಲ ಡ್ರೆಸ್ಸಸ್ಗೆ ಸೂಟ್ ಆಗುತ್ತೆ, ವೆಸ್ಟರ್ನ್ಗೆ ಇಂಡಿಯನ್ಗೆ ಎಲ್ಲದಕ್ಕೂ. ಇದು ಫ್ಲ್ಯಾಟ್ನಲ್ಲಿ ಬಂದಿರೋದು, ಇದು ಜಾಸ್ತಿ ಫ್ಲ್ಯಾಟ್ನಲ್ಲೇ ಮಾಡೋದು, ಈ ಡಿಸೈನು ಫ್ಲ್ಯಾಟ್ನಲ್ಲೇ ಜಾಸ್ತಿ ಮಾಡೋದು. ಇದು ಇವಾಗ ಇದು ನೋಡಿ, ಇದು ಡಿಸೈನೇ ಬೇರೆ, ಇದರದ್ದು ಡಿಸೈನು ಯಾವ ಥರ ಮಾಡಿದ್ದಾರೆ ಅಂದರೆ ಬೆರಳಿಂದು ಬೇರೆ ಇಟ್ಕೊಂಡು ಕಾಲಿಂದ ಸ್ಲಿಪ್ ಆಗೋಲ್ಲ, ಆರಾಮಾಗಿ ಹಾಕೋಬೋದು, ಡಿಸೈನು ಬೇರೆ ಥರ ಕಾಣುತ್ತೆ. ಇದರಲ್ಲಿ ನಾವು ಥರದ ಕಲರ್ಸು ಸಿಗುತ್ತೆ, ಥರ ಪ್ಯಾಟರ್ನ್ ಸಿಗುತ್ತೆ. ಇದರಲ್ಲಿ ಚೆಕ್ಸ್ ಪ್ಯಾಟರ್ನ್ ಮಾಡಿದ್ದಾರೆ, ಅದೇ ಥರ ಬೇರೆ ಬೇರೆ ಪ್ಯಾಟರ್ನ್ಸ್ನಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೋಬೋದು. ಇವಾಗ ಇದು ಡಿಸೈನ್ಸ್ನಲ್ಲಿ ಆ್ಯಕ್ಚುಲಿ ಇದು ಸೈಜು ಹೇಳಕ್ಕೆ ಹೋದರೆ ಇದು ಸೈಜು ಆಲ್ಮೋಸ್ಟ್ ಸೈಜ್ 4 ಸೈಜ್ 12 ತನಕ, ಸೈಜ್ 13 ತನಕನೂ ಸಿಗುತ್ತೆ. ಇದು ಇವಾಗ ನೋಡಿ, ಇದು ಬೇರೆ ಥರ ಡಿಸೈನ್, ಇದು ಆ್ಯಕ್ಚುಲಿ ಆಫ್ರಿಕನ್ ಸ್ಪೆಷಾಲಿಟಿ ಇದು ಕೂಡ. ಇದು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ, ಸ್ಟ್ರೆಂಗ್ತ್ ತುಂಬ ಇರುತ್ತೆ ಇದರಲ್ಲಿ, ಬೀಡ್ಸ್ ಒಂದು ಥ್ರೆಡ್ ಬ್ರೇಕ್ ಆಗೋಲ್ಲ. ಸೈಜಸ್ಸು ಬೇಕಾದಷ್ಟು ದೊಡ್ಡ ಸೈಜ್, ಸೈಜ್ 11 ಇದು ಆ್ಯಕ್ಚುಲಿ, ಸೈಜ್ 11 ತನಕ, ಸೈಜ್ 13 ತನಕ ಹೋಗುತ್ತೆ ಇದು, ಸೈಜ್ 4 ಸ್ಟಾರ್ಟ್ ಆಗಿ ಸೈಜ್ 13 ತನಕ ಹೋಗುತ್ತೆ ಇದು. ಸೈಜಸ್ಸು ಬೇರೆ ಬೇರೆ ಸಿಗೋದ್ರಿಂದ ಇದು ನಾವು ಡ್ರೆಸ್ಸಿಂಗ್ಗೆ ನಮ್ದು ಒಂದೊಂದ್ಸತಿ ನಮ್ಮದು ಕಲರ್ಸು ಗೋಲ್ಡು ಸಿಲ್ವರು ಎರಡು ಮಿಕ್ಸ್ನಲ್ಲೂ ನಾವು ಹಾಕ್ಕೊಳ್ತೀವಿ ಸಾರೀಸು. ಈ ಥರ ಸಿಲ್ವರು ಗೋಲ್ಡು ಯಾವ್ದು ಎರಡನಲ್ಲೂ ಬರುತ್ತೆ ಇದು. ಈ ಡಿಸೈನ್ಸು ನಾವು ಯಾವ ಥರ ಬೇಕೋ ಅದು ನಾವು ತೊಗೋಬೋದು, ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ ಇದು. ಆಮೇಲೆ ಇದರದ್ದು ಸ್ಪೆಷಾಲಿಟಿ ಏನಂದರೆ ಇದು ಬ್ಯಾಕಿಂಗು, ಇದು ಬ್ಯಾಕಿಂಗ್ನಲ್ಲೂ ಅವರು ಸಾಫ್ಟ್ ಲೆದರ್, ಎಲ್ಲ ಚಪ್ಪಲಿಗಳನ್ನಲ್ಲೂ ಬ್ಯಾಕಿಂಗ್ನಲ್ಲಿ ಸಾಫ್ಟ್ ಲೆದರ್ ಕೊಟ್ಟಿದ್ದಾರೆ.
ಸೊ ಈ ಬೀಡ್ಸ್ನಲ್ಲಿ ನಮಗೇನು ಇದು ಇರಿಟೇಷನ್ ಆಗಲ್ಲ, ಸ್ಕಿನ್ಗೆ ರಬ್ ಆಗಲ್ಲ, ಹರ್ಟ್ ಆಗಲ್ಲ, ನಾವು ಆರಾಮಾಗಿ ಸಾಫ್ಟಾಗಿ ಇರುತ್ತೆ, ಫೀಲ್ ತುಂಬಾ ಸಾಫ್ಟ್ ಆಗಿರುತ್ತೆ. ಇದು ಈಗ ಕಡೆಯದಾಗಿ ಈ ಚಪ್ಪಲಿ ನೋಡಿ, ಇದು ಸಿಲ್ವರ್ನಲ್ಲಿ, ಬರೀ ಪ್ಯೂರ್ ಸಿಲ್ವರ್ನಲ್ಲಿ ಮಾಡಿರೋದು. ಸಿಲ್ವರ್ ಡಿಸೈನ್ಸ್ ನಮಗೆ ಜಾಸ್ತಿ ಸಿಗಲ್ಲ ಆಚೆ ನೋಡಿದ್ರೆ, ಅಂದರೆ ಇದು ತುಂಬಾ ಸ್ಮಾರ್ಟ್, ದೊಡ್ಡ ಫೀಟ್ ಇರೋರ್ಗಂತೂ ತುಂಬಾ ಸ್ಮಾರ್ಟ್ ಡಿಸೈನ್ ಇದು. ಇದಕ್ಕೂ ನೋಡಿ, ಎಲ್ಲದಕ್ಕೂ ಬ್ಯಾಕಿಂಗ್ ಇದ್ದೇ ಇರುತ್ತೆ. ಇದು ಸೈಜು ದೊಡ್ಡ ಸಿಗುತ್ತೆ, ಹೀಲ್ ಇರುತ್ತೆ, ಪ್ಯೂರ್ ಲೆದರು, ಇದು ಸ್ಟ್ರೆಂಗ್ತು, ಎಲ್ಲ ಬಗ್ಗೆ ನೀವು ನೋಡಿದ್ರೆ ಇದು ಈ ಥರ ಚಪ್ಪಲಿಗಳು ಹಾಕೋದ್ನಲ್ಲಿ ನಮಗೆ ತುಂಬಾ ಕಂಫರ್ಟು. ಇದು ಕುಷನಿಂಗ್ ಇರೋದ್ರಿಂದ ಹೆಲ್ತ್ ವೈಸು ಅಷ್ಟೇ, ಲೆಗ್ ಪೇನ್ ಇರೋರಿಗೆ, ಹೀಲ್ ಪೇನ್ ಇರೋರಿಗೆ ಅದು ಅವ್ರಿಗೂ ಪ್ರಾಬ್ಲಮ್ ಇರೋಲ್ಲ. ಅದು ಯಾವ ಥರ ಇಟ್ಟರೇನೋ ನಾವು ಹಾಕೋಬೋದು. ಇದು ಜಾಸ್ತಿ ನಿಮಗೆ ಗೊತ್ತೇ ಇದೆ, ನಾವು ಕಲರ್ಫುಲ್ ಆಗಿರೋದು ಏನಂದರೆ ಜಾಸ್ತಿ ಲೇಡೀಸೇ. ಸೊ ನಮಗೆ ಲೇಡೀಸ್ಗೆ ಏನು ಕಮ್ಮಿ ಇಲ್ಲ, ಎಲ್ಲದಕ್ಕೂ ಡ್ರೆಸ್ಸಿಂಗ್ ಎಷ್ಟಿದ್ರೇ ಕಮ್ಮಿ, ನಮಗೆ ಇನ್ನೂ ಬೇಕಾಗತ್ತೆ, ಇನ್ನೂ ಕೇಳ್ತೀವಿ ನಾವು. ಆ ಥರ ಡಿಸೈನ್ಸು ನಮ್ಗೆ ಇದ್ರನಲ್ಲೇ ಸಿಗತ್ತೆ. ಈ ಥರ ಚಪ್ಪಲಿಗಳು, ಈ ಥರ ಬೀಡ್ ವರ್ಕು ನಮಗೆ ಇಂಡಿಯಾನಲ್ಲೂ ಸಿಗತ್ತೆ, ಬೇಕಾದಷ್ಟು ಮಾಡ್ತಾರೆ, ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಇಂಡಿಯಾನಲ್ಲಿ ಸಿಗೋದು. ಬಟ್ ಇದು ಇದರಲ್ಲಿ ಕ್ವಾಲಿಟಿ, ಮಿಕ್ಕಿದ ಕ್ವಾಲಿಟಿ ಈಕೋ ಫ್ರೆಂಡ್ಲಿ ಎಲ್ಲ, ಸ್ವಲ್ಪ ಡಿಸೈನ್ಸ್ ಬೇರೆ ಥರ ಇದು, ಆಫ್ರಿಕನ್ ಡಿಸೈನ್ಸ್ ಇರೋದ್ರಿಂದ ಅವ್ರದ್ದು ಆಫ್ರಿಕನ್ ಸ್ಟೈಲ್ನಲ್ಲಿ ಸಿಗೋದು ಇಲ್ಲಿ ಕಷ್ಟ ಇಂಡಿಯಾನಲ್ಲಿ. ಸೊ ಈ ಥರ ಡಿಸೈನ್ಸ್ ಇಟ್ಕೊಳ್ಳೋದ್ನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ, ಸ್ವಲ್ಪ ಯುನೀಕಾಗಿ ಕಾಣುತ್ತೆ ನೀವು ಹಾಕ್ಕೊಳ್ಳೋದು. ಸೊ ಖಂಡಿತ ನಿಮ್ಮದು ಕಲೆಕ್ಷನ್ನಲ್ಲಿ ನೀವು ಇದು ಕೀನಿಯನ್ ಚಪ್ಪಲು ಆ್ಯಡ್ ಮಾಡ್ಕೊಳ್ಳಿ, ಇಂಡಿಯನ್ಸ್ ಚಪ್ಪಲು ಜೊತೇಲಿ ಇದು ಡೆಫಿನೆಟ್ಟಾಗಿ ಇಟ್ಕೊಳ್ಳಿ, ನಿಮಗೆ ಡ್ರೆಸ್ಸಿಂಗ್ನಲ್ಲಿ ಈಸಿ ಆಗಿಬಿಡುತ್ತೆ. ಬಗೆ ಬಗೆಯ ಆಫ್ರಿಕನ್ ಶೈಲಿಯ ಮಸೈ ಡಿಸೈನ್ ಮಾದರಿಯ ಲೆದರ್ ಚಪ್ಪಲಿಗಳ ಬಗ್ಗೆ ನೀವು ಕೂಡ ಮಾಹಿತಿಯನ್ನ ಪಡೆದುಕೊಂಡ್ರಿ ಅಲ್ವಾ? ಕಾಲೇಜು ವಿದ್ಯಾರ್ಥಿನಿಯರಿಂದ ತೊಡಗಿ ವಯಸ್ಕರಿಗೂ ಹೊಂದಿಕೆಯಾಗುವಂತಹ ವಿಭಿನ್ನ ಚಪ್ಪಲಿಗಳು ಸದ್ಯ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇನ್ಯಾಕ್ತಡ ಇಂತಹ ವಿಶೇಷ ಚಪ್ಪಲಿಗಳನ್ನ ನೀವು ಕೂಡ ಹಾಕೊಂಡು ನೋಡಿ.